ಸರ್ ಇದು ಈ ವಾರದಲ್ಲಿ ಎರಡನೇದು ನೀವು ಫಸ್ಟ್ ಆಗಿದ್ದಾಗೂ ಅಲ್ಲಿ ಇಂದ್ರಮನ ಬಂದು ಮಗಡಿ ಹತ್ರ ಒಂದು ಮಾಡಿದ್ರು ಇದು ಸೆಕೆಂಡ್ ಇದು ಒಂದು ಈ ತರ ಇದು ಘಟನೆ ಮರುಕಳಿಸ್ತಾನೆ ಇದೆ ಏನಾಗಿದೆ ಮೇಜರ್ ಯಾನೇನ ಹಿಡಿಲೇಬೇಕಾಗಿದೆ ಯಾನೇ ಹಿಡಿದೆ ಒಂದಷ್ಟು ಡ್ಯಾಮೇಜ್ ಯಾಕೆಂದ್ರೆ ಆನೆಗೆ ಮದ ಬಂದಿದೆ ಅಂತೇಳಿ ನಮ್ಮ ಇಲಾಖೆಯವರು ತಿಳಿಸಿದ್ದಾರೆ ಯಾನೇ ಸುಮಾರು ಎರಡನೇ ಇನ್ಸಿಡೆಂಟು ನಿನ್ನೆನೂ ಕೂಡ ಪಾಪೆಲ್ಲ ನಮ್ಮ ವಾಚರ್ಸು ಗಾರ್ಡ್ ಎಲ್ಲ ಇದನ್ನ ಎಲ್ಲ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ದಾರೆ ಮಾಡಿ ಓಡಿಸ್ಬೇಕು ಅಂತ ಆದರೆ ಈ ಒಂದು ಟೀಮ್ ಏನು ಇವತ್ತು ಆದೇಶ ಇಲ್ಲೇ ನಮ್ಮ ಪಿ ಸಿ ಸಿ ಅವರು ಇವರೆಲ್ಲ ಸಂಬಂಧಪಟ್ಟ ಸಿಸ್ಟಮ್ ಎಲ್ಲ ಇದ್ದಾರೆ ಬಹುಶಃ ಇವತ್ತು ಸಾಯಂಕಾಲ ನಾಳೆ ಒಳಗೆ ಇದಕ್ಕೊಂದು ಆರ್ಡರ್ ಇದನ್ನು ಹಿಡಿಲಿಕ್ಕೆ ಆರ್ಡರ್ ಮಾಡ್ತಾರೆ ಆರ್ಡರ್ ಮಾಡ್ತಾರೆ ಕೂಡಲೇ ಇದು ಮೈಸೂರಿಂದ ಆನೆಗಳನ್ನ ತರಿಸ್ಬೇಕು ಇದನ್ನು ಕವರ್ ಮಾಡಲಿಕ್ಕೆ ಈ ದಸರಾ ಟೈಮು ಸೊ ಆದರೂ ಕೂಡ ಇದನ್ನು ಯಾವ ರೀತಿ ಸೆಕ್ಯೂರ್ ಮಾಡಬೇಕು ಈಗ ಅದನ್ನು ಜನರ ರಕ್ಷಣೆಗೆ ಯಾವ ರೀತಿ ಟೀಮ್ನ ಜಾಸ್ತಿ ಮಾಡ್ಬೋದು ಜನರಿಗೆ ಎಚ್ಚರಿಕೆ ಯಾವ ರೀತಿ ಕೊಡ್ಬೋದು ಅದನ್ನೆಲ್ಲ ಕೂಡ ಒಂದು ಟೀಮ್ ಮಾಡ್ತಾರೆ ಈಗ ಟೀಮ್ ಮಾಡ್ತಾರೆ ನಮ್ಮ ಇಲಾಖೆಯಿಂದ ಒಂದು 5 ಲಕ್ಷ ರೂಪಾಯಿ ಅವಕಾಶ ಇದೆ ಆದರೆ ಈಗ ಫಾರೆಸ್ಟ್ ಇಲಾಖೆಯವರೆಲ್ಲ ಸೇರಿ ಒಟ್ಟಿಗೆ 15 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ ಇನ್ನು ಎಷ್ಟು ಎಕ್ಸ್ಟ್ರಾ ಮಾಡೋಕ್ಕಾಗ್ತದೆ ಅಂತ ಚೀಫ್ ಮಿನಿಸ್ಟರ್ ಹತ್ರ ನಮ್ಮ ಜಿಲ್ಲಾ ಅಡ್ಮಿನಿಸ್ಟ್ರೇಷನಿಂದ ಅವರು ರೆಕಮೆಂಡೇಷನ್ ಮಾಡ್ತಾರೆ ಮಾಡಿ ನಾವು ಇನ್ನು ಮ್ಯಾಕ್ಸಿಮಮ್ ಮಾಡೋದು ಆಮೇಲೆ ಅವ್ರ ಕುಟುಂಬದವ್ರಿಗೆ ನೌಕರಿ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಇದಕ್ಕಿಂತ ಮುಖ್ಯವಾಗಿ ಮುಂದಕ್ಕೆ ಇಂಥ ಘಟನೆಗಳಾಗಬಾರ್ದು ನಮ್ಮ ಇಲಾಖೆಯವರಾಗಿರಲಿ ರೈತರಾಗಿರಲಿ ಯಾರಿಗೇ ಆಗಲಿ ಇದನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮ ವ್ಯವಸ್ಥೆಗೆ ಒಂದು ಆ್ಯಕ್ಷನ್ ಪ್ಲಾನ್ನ ತಯಾರು ಮಾಡಲಿ ಅಂತೇಳಿ ನಾನು ಅವ್ರಿಗೆ ಆದೇಶವನ್ನು ಕೊಡ್ತೇನೆ ಮತ್ತು ಸೀನಿಯರ್ ಆಫೀಸರ್ಸು ಮಿನಿಸ್ಟರ್ಸ್ ಹತ್ರ ಎಲ್ಲ ಈಗ ಸಾಯಂಕಾಲ ಕ್ಯಾಬಿನೆಟ್ ಕೂಡ ಇದೆ ಅಲ್ಲೂ ಕೂಡ ನಾನು ಈ ವಿಚಾರನ ನಾನು ಏನೇನು ನಡೀತಾ ಇದೆ ಅಂತೇಳಿ ನಾನು ಪ್ರಸ್ತಾವನೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ರೆಕಮೆಂಡೇಷನ್ ಆಗ್ತದೆ ಅದು ಆರ್ಡರ್ ಆದ್ಮೇಲೆ ಮಾತಾಡೋದು ಸುಮ್ಮನೆ ಖಾಲಿ ಮಾತಾಡ್ಬೋದು ಚಿಕ್ಕ ವಯಸ್ಸು ಸರ್ ದಯಮಾಡಿ ಕಾನೂನಲ್ಲಿ ಇರೋದು 5 ಲಕ್ಷ ಮೊನ್ನೆ ಅವ್ನ ಯಾರು ರೈತ ಸತ್ತ 5 ಲಕ್ಷ ಕೊಟ್ಟಿದ್ದು ನಮ್ಮ ನೌಕರ ಅನ್ನೋ ದೃಷ್ಟಿಯಿಂದ ಬೇರೆ ಏನಾದ್ರು